ಸಾಕ್ಷಾತ್ಕಾರ ಫಿಲಮು ಲಾಸ್ಟ್ ಫಿಲಮು. ಆವಾಗ ಅದು ಮುಗಿಸ್ಕೊಂಡು ಬಂದು ನಂದು ಮ್ಯಾರೇಜ್ ಆಗಿತ್ತು. ಆವಾಗ ನನಗೆ 15 ವರ್ಷ, ಅವ್ರಿಗೆ 29 ವರ್ಷ. ಅವ್ರ ಮನೆಗೆ ಬರಲಿಲ್ಲ, ಮನೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಮಾಡುವಾಗಲೂ ಬರಲಿಲ್ಲ ಅವರು. ಆಮೇಲೆ ಒಂದು ವಾರ ಆದಮೇಲೆ ಬಂದಿದ್ದು ಅವರು. 20,000, 25,000, 10,000, 5,000 ಹಿಂಗೆ ಇದಕ್ಕೆ ಹಿಂಗೆಲ್ಲ ಪಾಠ ಮಾಡಿದ್ದಾರೆ. ಅವರು ಊರಿಗೆ ಬರ್ತಾ ಇದ್ರು, ನಮ್ಮೂರು ಅವ್ರೂರು ಒಂದೇನೆ, ಉತ್ತುವಳ್ಳಿ, ಚಾಮರಾಜನಗರ ಹತ್ರ ಉತ್ತುವಳ್ಳಿ ಅಂತ, ಉತ್ತುವಳ್ಳಿ. ನಾವು ಅವ್ರ ರಿಲೇಷನ್, ಅವಾಗವಾಗ ಬರ್ತಾ ಇದ್ರು. ಆಮೇಲೆ ಸರಿ ಹಿಂಗೆ ಬಂದು ಮದುವೆ ಮಾಡಬೇಕು ಅಂತ ಹುಡುಗಿ ನೋಡೋಕೆ ಬಂದಿದ್ರು. ಆವಾಗಿಂದ ಪರಿಚಯ ಅವರು ನಮಗೆ. ಆಮೇಲೆ ಬೇರೆ ಹುಡುಗಿ ನೋಡೋಕೆ ಹೋಗಿದ್ರು. ಆಮೇಲೆ ನನ್ನ ನೋಡ್ಬಿಟ್ಟು ಇವಳೆನೇ ಮದುವೆ ಮಾಡ್ಕೋತೀನಿ, ನಂಗೆ ಅಡ್ಜಸ್ಟ್ ಆಗ್ತಾಳೆ, ಈ ಹುಡುಗಿನೇ ನಂಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಮದುವೆ ಮಾಡಿಕೊಂಡ್ರು. ಮದುವೆಗೆ ಮುಂಚೆ ಜಾಸ್ತಿ ಬರ್ತೆ, ಮೊದಲು ಜಾಸ್ತಿ ಬರ್ತಾ ಇದ್ದರು, ಆಮೇಲೆ ಮನೆ ಕಮ್ಮಿ ಮಾಡಿಬಿಟ್ರು. ಕೆಲಸ ಇದೆ, ಪುಟ್ಟಣ್ಣವ್ರ ಹತ್ರ ಡೈರೆಕ್ಷನ್ ಮಾಡ್ತಾಯಿದ್ರು ಅವಾಗ ಸೊಸೈಟಾಗಿ. ಆಮೇಲೆ ತುಂಬ ಲೇಟಾಗಿ ಬರೋಕ್ಕೆ ಶುರು ಮಾಡಿದ್ರು ಅವರು. ನಾನು ನೋಡಿ ಒಂದು 7-8 ವರ್ಷ ಆಗಿತ್ತು. ಆಮೇಲೆ ಬಂದಾಗ ಬೇರೆ ನಮ್ಮ ರಿಲೇಷನ್ ಹುಡುಗಿ ಇತ್ತು, ಅದನ್ನು ನೋಡೋಕೆ ಹೋಗಿದ್ರು. ಅದನ್ನು ನೋಡ್ಕೊಂಡ್ಬಿಟ್ಟು ಯಾಕೋ ಹಿಡಿಸ್ಲಿಲ್ಲ ಅವರು. ನಮ್ಮ ಮನೆಗೆ ಬಂದರು, ನಾನು ನೋಡಿ ತುಂಬ ಇಷ್ಟಪಟ್ಟರು, ಒಂದೇ ಸರಿ ನೋಡ್ಬಿಟ್ಟು ಇಷ್ಟಪಟ್ಟರು. ಒಂದೇ ಸರಿಗೆ ಇಷ್ಟ ಆಯಿತು. ಅವರು ಹುಟ್ಟಿದ್ದೆಲ್ಲ ಚಾಮರಾಜನಗರ ಉತ್ತುವಳ್ಳಿಯಲ್ಲಿ. ನಮ್ಮ ಮಾವನವರು ಎಡ್ಮಾಸ್ಟರ್ ಆಗಿದ್ದರು, ಹುಣಸೂರು, ಸಾಲಿಗ್ರಾಮ, ಮೈಸೂರು ಅಲ್ಲೆಲ್ಲ ಎಡ್ಮಾಸ್ಟರ್ ಆಗಿದ್ದರು ಅವರು. ಇವರು ಹಾಸ್ಟೆಲಲ್ಲಿ ಓದ್ಕೊಂಡಿದ್ರು, ಬನ್ಮಯ್ಯ ಕಾಲೇಜು, ಅಲ್ಲಿ ಓದ್ತಾ ಇದ್ದಿದ್ದು. ನಮ್ಮ ಅರಸು ಸಂಘದ್ದು ಹಾಸ್ಟೆಲ್ ಇತ್ತು, ಅಲ್ಲೇ ಓದ್ಕೊಂಡಿದ್ರು. ಓದೆಲ್ಲ ಮುಗಿದ್ಮೇಲೆ ಅವ್ರಿಗೂ ಮಿಲ್ಟ್ರಿಗೆ ಸೇರಿಸ್ಬೇಕು ಅಂತ ಇಷ್ಟ ಆಗಿದ್ದರು, ಮಿಲ್ಟ್ರಿಗೆ ಸೇರಬೇಕು ಅಂತ. ಅಲ್ಲಿಂದ ಆರ್ಡ್ರ್ ಬಂದಿತ್ತು. ನಮ್ಮ ಅತ್ತೆಯವರು ಇಷ್ಟಪಡಲಿಲ್ಲ, ನನ್ನ ಮಗ ಅಲ್ಲಿ ಕಳಿಸ್ಬಿಟ್ರೆ ಸೊತ್ತ ಹೋಗ್ತಾನೆ ಅಂದ್ಬಿಟ್ಟು ಆರ್ಡ್ರ್ ಬಂದಿರೋ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಯಜಮಾನ್ರಿಗೂ ಹೇಳಿಲ್ಲ, ನಮ್ಮ ಮಾವನವ್ರಿಗೂ ಹೇಳಿಲ್ಲ, ಕೊಡಲೇ ಇಲ್ಲ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಟೆಲಿಗ್ರಾಮ್ ಕಳಿಸಿದ್ದಾರೆ, ಆರ್ಡ್ರ್ ಕಳಿಸಿದ್ವಿ ನೀವು ಬರಲೇ ಇಲ್ವಲ್ಲ ಅಂತ. ಟೆಲಿಗ್ರಾಮು ನಮ್ಮ ಮಾವನವ್ರ ಕೈಗೆ ಸಿಕ್ಕಿದೆ. ನಮ್ಮ ಮಾವನವ್ರಿಗೆ ಕೇಳಿದಾಗ ಅವಾಗ ನಮ್ಮ ಅತ್ತೆನ ಹೇಳಿದ್ದಾರೆ, ಹೌದು ನಂಗೆ ಇಷ್ಟ ಆಗಿರಲಿಲ್ಲ ನನ್ನ ಮಗನ ಅಲ್ಲಿ ಕಳಿಸೋಕ್ಕೆ, ಅವಾಗೆಲ್ಲ ಯುದ್ಧ ಜಾಸ್ತಿ ನಡೀತಾ ಇತ್ತಲ್ಲ, ನನ್ನ ಮಗ ಸೋತ ಹೋಗ್ತಾನೆ ಅದಕ್ಕೆ ನಾನು ಕಳಿಸ್ಲಿಲ್ಲ. ಆಮೇಲೆ ಬನ್ನಿ ಅಂತ ಲೆಟ್ರ್ ಕಳಿಸ್ತಿದ್ರು. ನಮ್ಮ ಅತ್ತೆ ಹಠ ಮಾಡಿದ್ರಂತೆ, ಇಲ್ಲ ಹೋಗ್ಬೇಡ, ನೀನು ಹೋಗಬೇಕು ಅಂದರೆ ನಿಮ್ಮ ಅಮ್ಮ ಸತ್ತಿದ್ದಾಳೆ ಅಂತ ನನ್ನನ್ನು ದಾಟ್ಕೊಂಡು ಹೋಗು ಅಂತ ತುಂಬ ಹಠ ಮಾಡಿದ್ರು. ಅದರಿಂದ ಹ್ಞೂ ಇವ್ರಿಗೆ ಇಷ್ಟ ಆಯಿತು ಹೋಗೋದಕ್ಕೆ. ಆಮೇಲೆ ಹಿಂಗೆ ಡ್ರಾಮಾದಲ್ಲಿ ಹಿಂಗೆ ಡ್ರಾಮಾಗಳೆಲ್ಲ ಆ್ಯಕ್ಟಿಂಗ್ ಮಾಡು, ಓದುವಾಗಲೂ ಹಳ್ಳಿಗಳಿ ಹೋಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರಂತೆ. ಕಾಲೇಜಲ್ಲಿ ಓದು, ಡ್ರಾಮಾ ಅಂದರೂ ತುಂಬ ಇಷ್ಟ. ಆಮೇಲೆ ಯೋಗ ನರ್ಸಿಂಗ್ ಕಂಪ್ನಿಯಲ್ಲಿ ಇಲ್ಲಿ ಡ್ರಾಮಾ ಮಾಡೋರು ಮೈಸೂರಲ್ಲಿ, ಹೊರಗಡೆ ಹಾಸನ ಅಲ್ಲೆಲ್ಲ ಹೋಗಿ ಮಾಡ್ತಾಯಿದ್ರು. ಆಮೇಲೆ ಹಿಂಗೆ ಪುಟ್ಟಣ್ಣವ್ರ ಹತ್ರ ಸೊಸೈಟಾಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಅಲ್ಲಿ ಸಾಕ್ಷಾತ್ಕಾರ ಫಿಲಮು ಲಾಸ್ಟ್ ಫಿಲಮು ಡೈರೆಕ್ಷನ್ ಅವ್ರ ಜೊತೆ ಮಾಡಿದ್ದು. ಆವಾಗ ಅದು ಮುಗಿಸ್ಕೊಂಡು ಬಂದು ನಂದು ಮ್ಯಾರೇಜ್ ಆಗಿತ್ತು. ಮುಗಿಸ್ಕೊಂಬಂದು ಮದುವೆ ಮಾಡಿಕೊಂಡ್ರು 71ನಲ್ಲಿ. ಹ್ಞೂ ಆವಾಗ ನನಗೆ 15 ವರ್ಷ, ಅವ್ರಿಗೆ 29 ವರ್ಷ. ಹದಿನಾಲ್ಕು ವರ್ಷ ಡಿಫ್ರೆನ್ಸ್. ಅವಾಗ ನಮಗೇನು ಗೊತ್ತಿಲ್ವಲ್ಲ, ಮನೇಲಿ ದೊಡ್ಡವರು ದೊಡ್ಡವ್ರು ಇಷ್ಟಪಟ್ಟಿರೋದು, ನಮಗೇನು ಅಷ್ಟು ಗೊತ್ತಾಗಿಲ್ವಲ್ಲ. ದೊಡ್ಡವ್ರು ಹೇಳೋದು ಮಾಡ್ಕೋಬೇಕು ಅಂತ ಮನೇಲಿ. ಇಲ್ಲ ಇಲ್ಲ ಇಷ್ಟ ಆಯಿತು, ಸ್ಮಾರ್ಟಾಗಿ ಚೆನ್ನಾಗಿದ್ದರು, ಇಷ್ಟಪಟ್ಟೆ, ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಆಮೇಲೆ ಫಿಲಮ್ಗಳು ಬಂತು. ಸ್ವಲ್ಪ ದಿವಸ ಕಷ್ಟ ಆಯಿತು, ಡ್ರಾಮಾ ಕಂಪ್ನಿಯಲ್ಲಿ ಇಲ್ಲಿ ಹೋಗೋರು. ಆಮೇಲೆ ಫಿಲಮ್ಗಳು ಬಂದರು, ಸೆಟ್ಲ್ ಆದ ನಮ್ಮೂರಲ್ಲೇ ಚಾಮರಾಜನಗರದಲ್ಲಿ ಹಳ್ಳೀಲಿ. ಹ್ಞೂ ಮನೇಲಿ, ಅವಾಗೆಲ್ಲ ಮನೇಲೇ ಮಾಡ್ತಿದ್ರು.
ಮನೆಯಲ್ಲೇ ಮಾಡಿದ್ದು. ಯಾರಿ ಹೆಣ್ಣು? ಸೊಸೆ ಬುದ್ಧಿ ಪುಣ್ಯವಂತಳು. ಮದುವೆ ಆದಮೇಲೆ 4 ವರ್ಷ ಅಲ್ಲೇ ಇದ್ದೆ, ನಮ್ಮ ಅತ್ತೆ ಮಾವನ ಹತ್ರ ಚಾಮರಾಜನಗರದಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಮನೆ ಮಾಡಿ ಅವರು ಇಷ್ಟು ಬೇಗ ಬೇಡ ಅಲ್ಲೇ ಇರಲಿ ಅಮ್ಮನ ಜೊತೆ ಅಂತ, ನನ್ನ ಮೈದನ ಜೊತೆ ಸುರೇಶನ ಜೊತೆ, ಅವನು ಇಲ್ಲ ಅದಕ್ಕೆ ನಾ ಬೆಂಗಳೂರಿಗೆ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ಮನೆ ನೋಡಿ ಕರ್ಕೊಂಬಂದಿದ್ವಿ. ಈಗ ನಾವು ಬಾಡಿಗೆ ಮನೇಲಿ ಇದ್ವಿ ಸರ್, ನಮ್ಮ ಅತ್ತೆ ಮಾವನ ಜೊತೆ ಊರಲ್ಲೇ ಇದ್ದೆ, ಚಾಮರಾಜನಗರದಲ್ಲಿ ಇದ್ದರು ನಮ್ಮ ಮಾವ, 4 ವರ್ಷ ಅಲ್ಲೇ ಇದ್ದೆ. ನಮ್ಮ ಯಜಮಾನರು ಇಲ್ಲೇ ಬೆಂಗಳೂರಲ್ಲೇ ಇದ್ದರು, ಸಿನಿಮಾ ಕೆಲಸ ಹೋಗೋರು ಬರೋರು ಇಲ್ಲೇ ರೂಮಲ್ಲಿ ರೂಮ್ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿ. ನನ್ನ ಮೈದ ಸುರೇಶ್ ಅವರು ಜೊತೆಲೇ ಇದ್ದರು, ಹ್ಞೂ, ಬೆಂಗಳೂರಲ್ಲಿ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ರು. ಸುರೇಶ್ ಅರಸು ಇವರು ಇಬ್ಬರು ಜೊತೆಲೇ ಇದ್ದರು. ಸುರೇಶ್ ಅರಸನ್ನ ನಮ್ಮ ಯಜಮಾನರನ್ನೇ ಕರ್ಕೊಂಬಂದು ಕೆಲಸ ಎಲ್ಲ ಕಲಿಸಿದ್ದು. ತಂಗಿ ಮಗ ಅವರು, ಎಲ್ಲರೂ ಯಾರಿಗೂ ಗೊತ್ತಿಲ್ಲ, ಎಲ್ಲ ಸ್ವಂತ ತಮ್ಮನೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮತ್ತೆ ತಂಗಿ ಮಗ, ಸ್ವಂತ ಚಿಕ್ಕಮ್ಮನ ಮಗ. ಆವಾಗ ತುಂಬ ಕಷ್ಟ ಇತ್ತು. ತುಂಬ ಕಷ್ಟ ಅಂದರೆ ಇದೇ ಫಿಲಮ್ಗಳು ಕಮ್ಮಿ, ಸರಿಯಾಗಿ ದುಡ್ಡು ಕೊಡ್ತಿರಲಿಲ್ಲ, ಕೆಲಸ ಮಾಡಿಸ್ಕೊಳ್ಳೋರು ದುಡ್ಡು ಕೊಡ್ತಿರಲಿಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಬಂದ ಮೇಲೂ ಸ್ವಲ್ಪ ಕಷ್ಟ ಇತ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು. ಆಮೇಲೆ ಫಿಲಮ್ಗಳು ಜಾಸ್ತಿ ಬಂತು, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಆಮೇಲೆ ಈ ಮನೆ ತೊಗೊಂಡ್ವಿ. ಇದು 80th ಇಶ್ವಲ್ಲಿ ತೊಗೊಂಡಿದ್ದು ಈ ಮನೆ ತೊಗೊಂಡಿದ್ದು, ರಿಜಿಸ್ಟರ್ ಆಗಿದ್ದು 80ಕ್ಕೆ ಕಟ್ಟಿದ ಮನೆ ರೆಡಿ ಇತ್ತು. ಅವ್ರು ಯಾರು ಮಗಳ ಮದುವೆಗೋಸ್ಕರ ಮಾರಬೇಕು ಅಂತ ಮಾರ್ತಾಯಿದ್ರು. ಒಬ್ಬರು ಬಸ್ ಕಂಡಕ್ಟರ್ ಆಗಿದ್ದರು ಅವರು ಆವಾಗ. ಆಮೇಲೆ ಮಗಳು ಮದುವೆ ಮಾಡ್ತೀವಿ ಸರ್, 5,000 ರೂಪಾಯಿ ಜಾಸ್ತಿ ಕೊಡಬೇಕು ಅಂದರು. ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಆವಾಗ ತೊಗೊಂಡ್ರು. ಎಷ್ಟು ತೊಗೊಂಡು? ಆವಾಗ 75. ಮನೆ ಹಿಂದ್ಗಡೆ ಜಾಗ ಇತ್ತು, 2 ರೂಮು, ಹಾಲು, ಅಡುಗೆ ಮನೆ, ಇದಿಷ್ಟು ಇದಿಷ್ಟು ಅಡುಗೆ ಮನೆಯಿಂದ ಇಷ್ಟಿತ್ತು. ಹಿಂದ್ಗಡೆ ಖಾಲಿ ಜಾಗ ಇತ್ತು. ಆಮೇಲೆ ನಾವು ತೊಗೊಂಡ್ಮೇಲೆ ನಮ್ಮ ಯಜಮಾನರು ಕೆಳಗಡೆ ಒಂದು ಫುಲ್ ಹಾಲು, ಒಂದು ದೇವ್ರ ಮನೆ, ಮೇಲ್ಗಡೆ ಡ್ಯೂಪ್ಲೆಕ್ಸ್ ಥರ ಹಿಂದ್ಗಡೆ ಕಟ್ಟಿಸ್ತು. ಹ್ಞೂ, ಚೆನ್ನಾಗಾಯ್ತು. ದಿವಸಕ್ಕೆ 3 ಫಿಲಮ್ ಶೂಟಿಂಗ್ ಹೋಗೋರು, ಮೈಸೂರು, ಬೆಂಗಳೂರು, ಚೆನ್ನೈ. ಈ ಮನೆ ತಗೊಳ್ಳೋದು ಹಂಗೆ ಓಡಾಡಿರೋದವರು. ರಿಜಿಸ್ಟರ್ ದಿವಸ ಮನೆಗೆ ಬರಲಿಲ್ಲ ಅವರು, ಮೈಸೂರಿಂದ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಮತ್ತೆ ಮೈಸೂರಿಗೆ ಹೋದರು. ನನ್ನ ಮೈದ, ನಮ್ಮ ಭಾವ, ನಮ್ಮ ಮಾವ ಅವರುಗಳು ಹೋಗಿದ್ದರು ಜೊತೆಯಲ್ಲಿ. ಅವ್ರ ಮನೆಗೆ ಬರಲಿಲ್ಲ, ಮನೆ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಮಾಡುವಾಗಲೂ ಬರಲಿಲ್ಲ ಅವರು. ಆಮೇಲೆ ಒಂದು ವಾರ ಆದಮೇಲೆ ಬಂದಿದ್ದು ಅವರು, ಅಷ್ಟೊಂದು ಬಿಸಿ ಇದ್ದರು, ಅಷ್ಟು ಬ್ಯುಸಿ ಆಗಿಬಿಟ್ರು. ಆದರೂ ಎಲ್ಲಿ ಆದರೂ ಏನು, ದುಡ್ಡುಗಳು ಕಮ್ಮಿ ಅವಾಗೆಲ್ಲ, ಗೊತ್ತಲ್ಲ ನಿಮಗೆ. ಇವಾಗಂತರ ಎಲ್ಲಿ ಲಕ್ಷ ಕೊಡ್ತಿರ್ಲಿಲ್ಲ, 1,000. ಅವಾಗಿತ್ತು 20,000, 25,000, 10,000, 5,000, ಹಿಂಗೆ ಇದಕ್ಕೆ ಹಿಂಗೆಲ್ಲ ಪಾಠ ಮಾಡಿದ್ದಾರೆ. ಒಂದೊಂದು ಸಿನಿಮಾಗೆ ಅದರಲ್ಲೂ ಅರ್ಧ ಕೊಡೋರು ಅರ್ಧ ಕೊಡ್ತಿರ್ಲಿಲ್ಲ. ಅಷ್ಟಿದ್ರು ಒಂದು ಅಷ್ಟರಲ್ಲೇ ಮನೆ ಮಾಡಿದರು. ಊರಲ್ಲಿ ಜಮೀನು ತೊಗೊಂಡಿದ್ವಿ, ಇದೆ ಊರಲ್ಲಿ ಜಮೀನು, ತೆಂಗಿನ ತೋಟ ಇದೆ, 2 ಎಕರೆ ಇದೆ. ಆಮೇಲೆ ತಳ್ಕಾಡಲ್ಲಿ 3 ಎಕರೆ ಗದ್ದೆ ತೊಗೊಂಡಿದ್ವಿ. ಅದು ಕಾರಣಾಂತರಿಂದ ಮಾರ್ಬಿಟ್ವಿ. ಅದು ನೋಡ್ಕೊಳ್ಳೋರು ಇರಲಿಲ್ಲ, ನಮ್ಮ ಅತ್ತೆ ಮಾವ ತಿರ್ಕೊಂಡ್ರು, ನಮ್ಮ ಯಜಮಾನರು ತಿರ್ಕೊಂಡ್ರು, ಅದಕ್ಕೆ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಅದನ್ನು ಸೇಲ್ ಮಾಡಿಬಿಟ್ವಿ. ಸಿನಿಮಾ ಅನುಭವ ಹಂಚ್ಕೋತಿದ್ರು ಅಂದರೆ ತುಂಬ ಕಷ್ಟ ಇದೆ ಈ ಫೀಲ್ಡು ಅಂತ. ನಮ್ಮ ಮಕ್ಳಿಗೆ ಬೇಡಲೇ ಬೇಡ ಅಂತ ಇದ್ದರು. ಹಂಗೂ ನಮ್ಮ ದೊಡ್ಡ ಮಗ ಅದೇ ಫೀಲ್ಡ್ಗೆ ಹೋದ, ತುಂಬ ಕಷ್ಟ ಇದೆ ಅಮ್ಮ ಇದು ಅಂತ ಹೇಳ್ತಾಯಿದ್ರು. ಒಂದಾನೊಂದು ಕಾಲದಲ್ಲಿ ಶೂಟಿಂಗಲ್ಲಿ ಅದು ಬ್ರಿಡ್ಜ್ ಮೇಲೆ ಏನೋ ಹೋಗಬೇಕಂತೆ, ಹಸುಗಳು ಓಡಿಸ್ಬಿಟ್ಟು ಇವರು ದಾಟಬೇಕಂತೆ. ದಾಟುವಾಗ ಅದನ್ನು ಬ್ರಿಡ್ಜನ್ನ ಇದು ಮಾಡ್ತಾರಂತೆ ಕೊಚ್ಚ, ಅದು ಕಟ್ ಮಾಡಿದಾಗ ಇನ್ನು ಸ್ವಲ್ಪ ಇವರು ದಾಟದೇ ಇದ್ರೆ ಆ ಕಡೆ ಲಾಸ್ಟಿಗೆ ದಾಟ್ತಾ ಇದ್ರೆ ಕೆಳಗಡೆ ಪಾತಾಳಕ್ಕೆ ಹೋಗೋರಂತೆ ಇವರು. ಅದೆಷ್ಟೋ ಅಡಿಯಿತ್ತಂತ ಅದು ಹೇಳ್ತಾ ಇದ್ರು, ಬಚಾವ್ ಅದೇ ಅದರಲ್ಲಿ ಅಂತ ಹೇಳೋರು. ಆಮೇಲೆ ಕೆಂಪು ವರಿ ಫಿಲಮಲ್ಲಿ ಕುದುರೆಯಿಂದ ಕೆಳಗಡೆ ಬಿದ್ದಿದ್ದಾರೆ. ಶೂಟಿಂಗ್ ನಡೆಯುವಾಗ ಕುದುರೆ ಫಾಸ್ಟಾಗಿ ಓಡ್ಬಿಟ್ಟಿದೆ,
ಹೋಗಾಗ ಏನದು ಅದು ಒಂದು ಹಳ್ಳ ಇತ್ತಂತೆ ಅದು ಕಾಲಾಕ್ಬಿಟ್ಟು ಬಿದ್ದುಬಿಟ್ಟಿದ್ರು. ಅದರಲ್ಲಿ ಇವರು ಬಿದ್ದಿದ್ದಾರೆ. ಸದ್ಯ ಏನೂ ಆಗಿಲ್ಲ ದೇವ್ರ ದಯದಿಂದ. ಹಾಂ ಮಾಡಿ ಶೂಟಿಂಗ್ ಸುಲಭ ಅಲ್ಲ ಸರ್, ಪ್ರಾಣನ ಒತ್ತೆ ಇಟ್ಬಿಟ್ಟು ಮಾಡಬೇಕು ಅದಕ್ಕೆ. ಆ ಥರ ಅವರು ಡೈರೆಕ್ಷನ್ ಮಾಡಬೇಕು ಅಂತಲೇ ಇಷ್ಟಪಟ್ಟಿದ್ದು ಅವರು. ಆದರೆ ಅವಕಾಶ ಸಿಕ್ಕಲಿಲ್ಲ ಅವ್ರಿಗೆ. ಒಂದೆರಡು ಮೂರು ಮಾಡಿದ್ರು, ಒನ್ನಿ ಮದುವೆ ಅಂತ ಮಾಡಿದ್ರು. ಹಾಂ ಅವರೇ ಡೈರೆಕ್ಟ್ ಮಾಡಿದ್ರು. ಆಮೇಲೆ ಋತುಗಾನ ಅಂತ ಮಾಡಿದ್ರು, ಅದು ಹೆಸರು ಪ್ರೊಡ್ಯೂಸರೇ ಅವರೇ ಹೆಸರು ಹಾಕಿಸ್ಕೊಂಡ್ರು ಡೈರೆಕ್ಷನ್ ಹೆಸರು. ಋತುಗಾನ ಡೈರೆಕ್ಟು ಮಾಡಿದ್ದು. ಆಮೇಲೆ ಸಂಗಮ ಸಾಕ್ಷಿ ಅಂತ ಒಂದು ತುಳಿ ಫಿಲಮ್ ಮಾಡಿದ್ರು, ಅದು ಇವ್ರ ಹೆಸರು ಹಾಕ್ಕೊಂಡಿದ್ದು. ಸಂಗೆ ಬಾಳೆ ಮಾಡಿದ್ರು, ಅದು ಪನೋರಮಕ್ಕೆ ಸೆಲೆಕ್ಟ್ ಆಗಿತ್ತು, ಒಳ್ಳೆ ಫಿಲಮ್ ಅದು. ಹಾಂ ಅವ್ರನ್ನ ಹಾಕೊಂಡು ಮಾಡಿದ್ದು. ಪ್ರೊಡ್ಯೂಸರ್ ಬಂದು ಹುಬ್ಳಿಯವ್ರೇನೆ, ಅವರು ಸಾನ್ಲಿಯಾ ಅಂತ ಏನೋ ಅವ್ರ ಹೆಸರು, ಪ್ರೊಡ್ಯೂಸರ್ ಹೆಸರು. ನನಗೆ ಹಸುವಾಗೈತಿ. ದಿಟ್ಟಿ ಹಸುವು, ಹೊಟ್ಟೆ ಹಸುವು. ಮದರಂಗಿ ಬಣ್ಣದ ಹುಡುಗಿ. ಇನ್ನೊಂದು ಅವ್ರದ್ದೇ ಮಕ್ಕಳು ಫಿಲಮ್ ಮಾಡಿದ್ರು, ಸೂಪರ್ ನೋವಾ 459. ಹಾಂ ಅವರೇ ಮಾಡಿದ್ರು. ಹಾಂ ಸೂಪರ್ ನೋವಾ ನಮ್ಮ ಯಜಮಾನ್ರ ಡೈರೆಕ್ಷನ್ ಮಾಡಿದ್ರು. ಹಾಂ ಒಂದು ಚಕ್ರ ಫಿಲಮ್ ಅಂತ ಮಾಡಿದರು, ಚಕ್ರ ಫಿಲಮ್ ಅಂತ ಒಂದು ಮಾಡಿದರು. ಅದು ಏನು ಅಷ್ಟು ರಿಲೀಜೇ ಆಗಲಿಲ್ಲ, ಎಲ್ಲ ರೆಡಿ ಇತ್ತು. ಅವಾರ್ಡ್ಗೆ ಅಂತ ಮಾಡಿದ್ರು ಅವರು, ಒಂದು ಕಡೆ ಸೆಲೆಕ್ಟ್ ಆಯಿತು, ಇನ್ನೊಂದು ಕಡೆ ಬಾಕ್ಸೇ ಓಪನ್ ಮಾಡಲಿಲ್ಲ. ಡೆಲ್ಲಿಲ್ಲ ಏನೋ ಬಾಕ್ಸೇ ಓಪನ್ ಮಾಡಿಲ್ಲ, ಚೆನ್ನೈನಲ್ಲಿ ಓಕೆ ಆಗಿದೆ, ಬಾಕ್ಸಲ್ಲಿ ಕೂತಿದೆ. ದುಡ್ಡು ಬರಲಿಲ್ಲ ಸರ್, ಇದು ಅದು ಲಾಸ್ ಆಯಿತು ನಮಗೆ, ಫೈನಾನ್ಸಲ್ ಲಾಸ್ ಆಗಿತ್ತು. ಅದು ಸ್ಟುಡಿಯೋಗೆ ಅದೆಲ್ಲ ದುಡ್ಡು ಕೊಡಬೇಕಾಗಿತ್ತು. ಎರಡೂವರೆ ಲಕ್ಷ, ಒಂದೂವರೆ ಲಕ್ಷ ಇದರಿಂದ ಬಂತು ಗೌರ್ಮೆಂಟಿಂದ. ಅದನ್ನು ಸ್ಟುಡಿಯೋಗೆ ಕೊಡೋರಿಗೆಲ್ಲ ಕೊಟ್ಬಿಟ್ರು. ಇವ್ರು ಏನು ಉಳಿಲ್ಲ, ಲಾಸ್ ಇವ್ರಿಗೆ ಏನೂ ಇಲ್ಲ. ನನ್ನ ಹೆಸರಲ್ಲಿ ಇತ್ತು ಪ್ರೊಡ್ಯೂಸರ್, ನಾನು ಅವರು ಡೈರೆಕ್ಷನ್ ಮಾಡಿದರು, ನನ್ನ ಮೈದಾ ಎಡಿಟಿಂಗ್ ಮಾಡಿದರು. ಅದ್ರಲ್ಲಿ ತುಂಬ ಲಾಸ್ ಆಯಿತು ನಮಗೆ. ಪ್ರೊಡ್ಯೂಸರ್ ಇಲ್ಲ, ಡೈರೆಕ್ಟ್ರು. ಪ್ರೊಡ್ಯೂಸರ್ ಬಂದು ಹುಬ್ಳಿಯವರು. ಅದೊಂದೇ ಚಕ್ರಾಗ ಒಂದೇ, ನಾನು ಬೇಡ ಅಂತ ನಮ್ಮ ಯಜಮಾನ್ರಿಗೆ. ಆ್ಯಕ್ಟಿಂಗ್ ಮಾಡ್ಕೊಂಡಿರಿ ಆರಾಮಾಗಿ, ಫಿಲಮ್ ಸಹಸಕ್ಕೆ ಹೋಗಬೇಡಿ ಅಂತ. ಹಂಗೂ ಆಟ ಮಾಡಿ ಮಾಡಿದ್ರು, ಬೇಡ ಅಂದರು. ಕೈಯಲ್ಲಿ ಸ್ವಲ್ಪ ದುಡ್ಡಿತ್ತು, ಅದ್ರ ಮೇಲೆ ಸ್ವಲ್ಪ ಸಾಲ ಮಾಡಿದ್ರು. ಕಲಾವಿದರು ಅಂದರೆ ತುಂಬ ಗೌರವ, ಎಲ್ಲ ಅಣ್ಣನ ತಮ್ಮನ ಥರ ನೋಡೋರು ಅವರು. ಯಾರು ಕಂಡ್ರು ದ್ವೇಷ ಇಲ್ಲ ಏನಿಲ್ಲ. ಆ್ಯಕ್ಟಿಂಗು ಎಲ್ಲರೂ ಇಷ್ಟಪಡೋರು ಅವ್ರ ಆ್ಯಕ್ಟಿಂಗು. ಹೌದು ದ್ವಾರ್ಕಿಗಂತೂ ತುಂಬ ಇಷ್ಟ. ಶೂಟಿಂಗ್ ನಡೆಯುವಾಗ ಪೆದ್ದ ಗೆದ್ದ ಅದರಲ್ಲಿ ಮಾಡಿದರು. ಹಾಂ ಸುಮಾರು ಫಿಲಮಲ್ಲಿ ಮಾಡಿದ್ದಾರೆ ದ್ವಾರ್ಕಿ ಫಿಲಮ್ ಪ್ರೊಡಕ್ಷನ್ನಲ್ಲಿ. ಅವನು ತುಂಬ ಇಷ್ಟಪಡೋರು. ಶೂಟಿಂಗು ಆ್ಯಕ್ಟಿಂಗ್ ಮಾಡುವಾಗ ನೋಡ್ತಾ ನಿಂತ್ಕೊಡೋರು ಅವರು ದ್ವಾರ್ಕಿಶು. ಹ್ಞೂ ಅವರು ಇಷ್ಟಪಡ್ತೀರಿ. ಅವರಲ್ಲೂ ಒಂದು ಫಿಲಮ್ ಮಾಡಿದ್ದಾರೆ, ಸಾಕ್ಷಾತ್ಕಾರ ಅವ್ರದ್ದೇ ಅಲ್ವ ಡೈರೆಕ್ಷನ್ ಮಾಡಿದ್ರು, ಅಸೋಸೈಟ್ ಡೈರೆಕ್ಟ್ ರಾಜ್ಕುಮಾರ್ ಅವರು. ಅವರು ತುಂಬ ಇಷ್ಟಪಟ್ಟು ಹಾಂ ಅದರಲ್ಲೂ ಮಾಡಿದ್ದಾರೆ. ಹಾಂ ಅವ್ರದ್ದೇನೆ ರಾಜ್ಕುಮಾರ್ ಅವ್ರದ್ದೇನೆ ಅದು ಮಾಡಿದ್ದಾರೆ. ಆಮೇಲೆ ಶಿವಣ್ಣನ ಜೊತೆ ಮಾಡಿದ್ದಾರೆ ಮೃತ್ಯುಂಜಯ ಅಂತ. ರಾಜ್ಕುಮಾರ್ ಅವ್ರ ಹತ್ರನೂ ಒಂದು ಫಿಲಮ್ ಮಾಡಿದ್ದಾರೆ ಅವ್ರ ಜೊತೆ. ಕಲಾವಿದ್ರು ಅಂದರೆ ಉಮೇಶ್ ಅವರು ಬರೋರು, ಎಮ್ ಎಸ್ ಉಮೇಶ್ ಇದ್ದಾರಲ್ಲ ಅವರು ಬರೋರು, ದಿನೇಶ್ ಅವರು ಬರೋರು. ಶೂಟಿಂಗ್ ಹೋಗುವಾಗ ವಜ್ರಮುನಿ, ತುಗದ ಶ್ರೀನಿವಾಸು, ಧೀರೇಂದ್ರ ಗೋಪಾಲು, ಪ್ರಭಾಕರು ಹೋಗೋ ಮಾತ್ರ ಬರೋರು ಅಷ್ಟೇ. ಬೇರೆ ಮನೆಗೆ ಅವ್ರನ್ನೆಲ್ಲ ಅಷ್ಟು ಇದು ಮಾಡ್ತಿರಲಿಲ್ಲ ನಮ್ಮ ಯಜಮಾನರು. ಶೂಟಿಂಗ್ ಹೋಗೋ ಜೊತೇಲಿ ಬಂದು ಕರ್ಕೊಂಡೋಗಿ ಆ ಟೈಮಲ್ಲಿ ಮಾತ್ರ ಬರೋರು ಅಷ್ಟೇ. ಆಮೇಲೆ ಪಾರ್ಟಿ ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ತಿರ್ಲಿಲ್ಲ. ಶೂಟಿಂಗ್ ಮುಗಿಸ್ಕೊಂಬರೋದು ಮಕ್ಕಳ ಜೊತೆ ಆರಾಮಾಗಿ ತಪ್ಲ ಫ್ಲೂಟು ಎಲ್ಲ ಇಟ್ಕೊಂಡಿದ್ರು ಹಾರ್ಮೋನಿಯಂ. ಹಾಲಲ್ಲಿ ಜಾಫೆ ಹಾಕೊಂಡು ಕೂತ್ಕೊಂಬಿಟ್ಟು ಮೂರು ಮಕ್ಕಳನ್ನ ಕೂರಿಸ್ಕೊಂಬಿಟ್ಟು ತಪ್ಲ ಬರೆಸ್ಕೊಳ್ಳೋದು ಕೂತ್ಕೊಂಡಿರೋದು. ನಮ್ಮ ದೊಡ್ಡಮಗನಿಗೂ ತಪ್ಲ ಕಲಿಸ್ತಾ ಇದ್ರು ತಬಲ. ಹಾಂ ಇವರು ಸುಮ್ಮನೆ ಹಂಗೆ ಈ ಡ್ರಾಮಾ ಕಂಪ್ನಿಗೆ ಹೋಗ್ತಾಯಿದ್ರಲ್ಲ ಅಲ್ಲಿ ಕಲ್ತಿದ್ದು ಹಂಗೇನೆ. ಏನು ಪ್ರಾಕ್ಟೀಸ್ ಮಾಡಿರಲಿಲ್ಲ ಅವರು, ಹಂಗಂಗೆ ಕಲ್ತ್ಕೊಂಡಿದ್ದು. ಹ್ಞೂ ಅದೆಲ್ಲ ಹೋಗ್ತಿರ್ಲಿಲ್ಲ ಅವರು, ಇಷ್ಟನೇ ಇರಲಿಲ್ಲ ಅವ್ರಿಗೆ.
ಏನಿದ್ರೂ ಅಪ್ಪ ಅಮ್ಮನ ಜೊತೆ ಮಕ್ಕಳ ಜೊತೆ ಹೆಂಡತಿ ಜೊತೆ ಆರಾಮಾಗಿರ್ಬೇಕು ಆ ಥರ ಮನೆ ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.